ನೋಡಿ ಮಕ್ಕಳು, ಇದು ಹಣ್ಣುಗಳ ಬುಟ್ಟಿ. ನಾವು ದಿನನಿತ್ಯ ಆಹಾರದಲ್ಲಿ ಅನೇಕ ಪ್ರಕಾರದ ಹಣ್ಣುಗಳನ್ನು ತಿಂತಾ ಇರ್ತೀವಿ. ಅವುಗಳಲ್ಲಿ ಕೆಲವು ಹಣ್ಣುಗಳು ಕೂಡ ಈ ಚಿತ್ರದಲ್ಲಿ ಕಾಣ್ತಾ ಇದೆ. ಇದರಲ್ಲಿ ಬಾಳೆಹಣ್ಣು, ದ್ರಾಕ್ಷೆ, ಆಪಲ್, ಪಪ್ಪಾಯಿ, ಆಮೇಲೆ ದಾಳಿಂಬೆ, ಹೀಗೆ ಮಾವಿನ ಹಣ್ಣು, ಹೀಗೆ ಹತ್ತು ಹಲವು ಬಗೆಯ ಹಣ್ಣುಗಳು ಈ ಚಿತ್ರದಲ್ಲಿ ಕಾಣ್ತಾ ಇವೆ. ಇದುವೇ ಹಣ್ಣುಗಳ ಬುಟ್ಟಿ. ನಾವು ಕೂಡ ಇಂಥ ಅನೇಕ ಹಣ್ಣುಗಳನ್ನು ನೋಡಿದ್ದೀವಿ, ಅವುಗಳ ಸೇವನೆಯನ್ನು ಕೂಡ ಮಾಡಿದ್ದೀವಿ. ಹಣ್ಣುಗಳು ನಮ್ಮ ಶರೀರಕ್ಕೆ ಭಾಳಷ್ಟು ಫಲದಾಯಕವಾಗಿ ಒಳ್ಳೆಯ ಆರೋಗ್ಯಕ್ಕಾಗಿ ನಾವು ದಿನನಿತ್ಯ ಅಥವಾ ಸಾಧ್ಯವಾದಾಗಲೆಲ್ಲವಾಗೂ ಆಯಾ ಹಂಗಾಮಿನ ಪ್ರಕಾರ ಹಣ್ಣುಗಳನ್ನು ತಿಂತಾ ಇರಬೇಕು. ಹಣ್ಣುಗಳನ್ನು ತಿನ್ನುವಾಗ ಸ್ವಚ್ಛತೆ ಕೂಡ ಗಮನವನ್ನು ಕೊಡಬೇಕು. ಇಲ್ಲಿ ಕೆಲವು ವಾಕ್ಯಗಳವ, ಅವುಗಳನ್ನು ಓದಿ ನೋಡೋಣ. ನಾವು ಸಮಿನಾಳ ಹತ್ತಿರ ಒಂದು ಸೇಬು ಹಣ್ಣು ಇದೆ. ಇವಳು ಸಮಿನ, ಇವಳ ಹತ್ತಿರ ಒಂದು ಸೇಬು ಹಣ್ಣು ಇದೆ. ಅದೇ ರೀತಿಯಾಗಿ ಮೈಕಲ್ಲಿನ ಹತ್ತಿರ ನಾಲ್ಕು ಮಾವಿನ ಹಣ್ಣುಗಳಿವೆ. ಮೈಕಲ್ನ ಹತ್ತಿರ ನಾಲ್ಕು ಮಾವಿನ ಹಣ್ಣುಗಳಿವೆ. ಅದೇ ಪ್ರಕಾರವಾಗಿ ಪೂಜಾಳ ಹತ್ತಿರ ಕೆಲವು ಪೇರಲ ಹಣ್ಣುಗಳು, ಅಂದರೆ ಪೇರಿಕಾಯಿಗಳಿವೆ, ಕೆಲವು ಪೇರಲ ಹಣ್ಣುಗಳಿವೆ. ರಕ್ಷಿತಾಳ ಹತ್ತಿರ ಒಂದು ಗೊಂಚಲು ದ್ರಾಕ್ಷೆ ಹಣ್ಣು ಇದೆ. ಈ ಪ್ರಕಾರವಾಗಿ ಈ ಮಕ್ಕಳ ಹತ್ತಿರ ಸೇಬು ಹಣ್ಣು, ಮಾವಿನ ಹಣ್ಣು, ಪೇರಲ ಹಣ್ಣು ಮತ್ತು ದ್ರಾಕ್ಷಿಯ ಒಂದು ಗೊನೆ ಅಥವಾ ಒಂದು ಗೊಲ್ಲೆ ಅಂತೇನಂತೀವಿ, ಈ ದ್ರಾಕ್ಷೆ ಹಣ್ಣುಗಳ ಗೊಲ್ಲೆ ಕೂಡ ಇದೆ. ಹೀಗಾಗಿ ನಾವು ಈ ಒಂದು ಹಣ್ಣುಗಳ ಬುಟ್ಟಿಯನ್ನು ನೋಡ್ತಾ ಇದ್ದೀವಿ. ಧನ್ಯವಾದ.